ನಮಸ್ಕಾರ ಐ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಶಾಸಕ ಯತ್ನಾ ಮೇಲೆ ಶ್ವೇತ ಪತ್ರ ಹೊರಡಿಸಿ ಕ್ರಮ ತೆಗೆದುಕೊಳ್ಳಬೇಕೆಂದ ಜಿಲ್ಲಾ ಕರ್ವೆ ಅಧ್ಯಕ್ಷ. ಈ ಬರುವ ಬಜೆಟ್ನಲ್ಲಿ ನಾಗ್ನಾನ್ ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಶಾಸಕ ದೇವಾನಂದ್ ಚವ್ಹಾಣ್. ಕೋಲಾರ ಪಟ್ಟಣದಲ್ಲಿ ಬೈಕ್ ಹಾಗೂ ವಾಹನ ಡಿಕ್ಕಿ, ಸ್ಥಳದಲ್ಲಿಯೇ ಬೈಕ್ ಸವಾರನ ಸಾವು. ನಗರದಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ ಪ್ರಕರಣವನ್ನು ಸಿಬಿಐ ತನಿಖೆ ಆಗಬೇಕೆಂದ ಎಂಎಂ ಮುಲ್ಲಾ. ನಾನು ಅರ್ಚನಾ. ವಿಜಯಪುರ ನಗರ ಶಾಸಕ ಕಾನೂನುಬಾಹಿರವಾಗಿ ಪ್ರತಿಯೊಂದು ವಿಷಯದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ಮೌನವಾಗಿ ಕೂತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮೊಹ್ಸಿನ್ ಮುಲ್ಲಾ ವಾಗ್ದಾಳಿ ನಡೆಸಿದರು. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮೊಹ್ಸಿನ್ ಮುಲ್ಲಾ ಮಾತನಾಡಿ, ನಗರ ಶಾಸಕರಾದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚಿನ ದಿನದಲ್ಲಿ ಈ ನಗರದ ಶಾಂತಿ ಭಂಗ ಮಾಡುವಂಥದ್ದು ಮತ್ತು ಕೋಮು ಗಲಭೆ ಮಾಡುತ್ತಿದ್ದಾರೆ. ಅವರು ಒಂದು ಉದ್ದೇಶ ಇಟ್ಟುಕೊಂಡು ಒಂದು ಸೌಹಾರ್ದತೆ ಹಾಳು ಮಾಡಬೇಕು, ಮತ್ತೆ ತಾವು ಅಧಿಕಾರಕ್ಕೆ ಬರಬೇಕಂತ ಹೇಳಿ ಪದೇ ಪದೇ ಮಾಧ್ಯಮದ ಮುಂದೆ ಮತ್ತು ಇತ್ತೀಚಿನ ಕಾರ್ಯಕ್ರಮದಲ್ಲಿ ಒಂದು ಸಮಾಜಕ್ಕೆ ಸಂಹಾರಕಾರಿ ಮಾತನಾಡುವುದು, ಬೇರೆ ಬೇರೆ ವಿಷಯದ ಬಂದಾಗ ತಪ್ಪು ಮಾಹಿತಿ ಕೊಟ್ಟು ಜನರಿಗೆ ಯುವಕರಿಗೆ ತಪ್ಪು ಸಂದೇಶವನ್ನು ಮೂಡಿಸಿ ಅಶಾಂತಿ ಮೂಡಿಸುವಂತ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮಂತ್ರಿ ವಂಚಿತ ನಗರ ಶಾಸಕರಾದ ಬಸನಗೌಡ ಯತ್ನಾಳ್ ಸಾಹೇಬರು ಇತ್ತೀಚೆಗೆ ದಿನಗಳಲ್ಲಿ ಈ ನಗರದ ಶಾಂತಿ ಭಂಗ ಮಾಡುವಂಥದ್ದು ಮತ್ತು ಕೋಮು ಗಲಭೆ ಮಾಡುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಸೌಹಾರ್ದತೆ ಕೆಡಿಸಬೇಕು, ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಪದೇ ಪದೇ ಮಾಧ್ಯಮದ ಮುಂದೆ ಮತ್ತು ಇತ್ತೀಚಿನ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸಲ ಒಂದು ಸಮಾಜಕ್ಕೆ ಅವಹೇಳನಕಾರಿ ಮಾತನಾಡೋದು, ಬೇರೆ ಬೇರೆ ವಿಷಯದ ಬಂದಾಗ ತಪ್ಪು ಮಾಹಿತಿ ಕೊಟ್ಟು ಜನರಲ್ಲಿ ಯುವಕರಲ್ಲಿ ತಪ್ಪು ಸಂದೇಶನ ಮೂಡಿಸಿ ಒಂದು ಅಶಾಂತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇವತ್ತು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ಜಿಲ್ಲಾ ಆಡಳಿತಕ್ಕೆ ನನ್ನ ಒಂದು ವಿನಂತಿ ಏನಂದ್ರೆ, ಅವರು ಇದೇನು ಸಾಕಷ್ಟು ಹಲವಾರು ಸಲ ಈ ಒಂದು ಸಮುದಾಯದ ವಿರುದ್ಧವಾಗಿ ಮಾತನಾಡಿ ಸಾಕಷ್ಟು ಸಲ ಕಾನೂನುಬಾಹಿರವಾಗಿ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಅದಕ್ಕಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ನನ್ನ ಒಂದು ವಿನಂತಿ ಏನಂದ್ರೆ, ಅವರಿಗೆ ವೈಟ್ ಪೇಪರ್ ಶ್ವೇತಪತ್ರ ಮುಖಾಂತರ ಅದು ಹೊರಡಿಸಿ ಅವರ ಮೇಲೆ ಸಾರ್ವಜನಿಕವಾಗಿ ಯಾಕೆ ಇಷ್ಟು ಸಲ ಸಾಕಷ್ಟು ಸಲ ಹೇಳಿದ್ರು ಕೂಡ ಇಂಟೆಲಿಜೆನ್ಸ್ನಲ್ಲಿ ಅವರ ರೆಕಾರ್ಡ್ ಇರ್ತಾವೆ, ಅವರು ಏನೇನು ಮಾತಾಡಿದ್ದಾರೆ, ಅವರು ಯಾವ ರೀತಿ ಶಾಂತಿ ಭಂಗ ಮಾಡುವಂತಹದ್ದು ಮತ್ತು ಕೋಮೆ ಸವಾರ್ತೆ ಕೆಡಿಸುವಂತಹದ್ದು ಎಲ್ಲ ಬಹಳಷ್ಟು ವಿಚಾರಗಳಲ್ಲಿ ಅವರು ಮಾತನಾಡುವಂತ ಸಂದರ್ಭಗಳಲ್ಲಿ ಸಾಕಷ್ಟು ಇಂಟೆಲಿಜೆನ್ಸ್ ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅವರ ವಿಡಿಯೋಸ್ ಇರ್ತಾವ, ಅವೆಲ್ಲವನ್ನು ಕಲೆಕ್ಟ್ ಮಾಡಿ ಇದೇನು ಅವ್ರು ಮಾತನಾಡಿದ್ದಾರೆ ಇಷ್ಟು ವರ್ಷ ಇಷ್ಟು ಸಲ ಕಲೆಕ್ಟ್ ಮಾಡಿ ಒಂದು ವೈಟ್ ಪೇಪರ್ ಏನು ಶ್ವೇತ ಪತ್ರ ಅವ್ರಿಗೆ ಹೊಡೆಸಬೇಕಂತ ಹೇಳಿ ನನ್ನ ಆಗ್ರಹ ಇದೆ. ಪದೇ ಪದೇ ಈ ರೀತಿ ಒಬ್ಬ ಜವಾಬ್ದಾರಿಯಲ್ಲಿ ಇರುವಂತಹ ಸ್ಥಾನದಲ್ಲಿ ಇರುವಂತಹ ಒಬ್ಬ ಶಾಸಕರು ಅಭಿವೃದ್ಧಿ ಬಗ್ಗೆ ಮತ್ತು ಇನ್ನಿತರ ವಿಚಾರಗಳ ಬಗ್ಗೆ, ನಗರದ ಅಭಿವೃದ್ಧಿ ಬಗ್ಗೆ ಆಗಲಿ ಇನ್ನಿತರ ಬಹಳಷ್ಟು ಒಬ್ಬ ಶಾಸಕನಿಗೆ ಬಹಳಷ್ಟು ಜವಾಬ್ದಾರಿ ಇದಾವೆ, ಬಹಳಷ್ಟು ಕೆಲಸ ಮಾಡಬಹುದು. ಅದು ಬಿಟ್ಟು ಪದೇ ಪದೇ ಯಾರಾದರೂ ಬರೀ ಟಿವಿದವ್ರ ಮುಂದೆ ಕ್ಯಾಮರಾದವರು ಹೋದ್ರು ಬಾಯ್ ಮಾಧ್ಯಮದವ್ರು ಹೋಗಿ ಆಗಲಿ ಅಥವಾ ಇನ್ನಿತರ ಸಾರ್ವಜನಿಕ ಸಮಾರಂಭಗಳಲ್ಲಿ ಆಗಲಿ ಏನಾದರೂ ಇಂಥ ಒಂದು ವಿಚಾರಗಳನ್ನು ವ್ಯಕ್ತಪಡಿಸಿ ಅವರು ದುರುದ್ದೇಶ ಇಟ್ಕೊಂಡು ಬರೀ ಇದು ಅಶಾಂತಿ ಆಗಬೇಕು ಇಲ್ಲಿ ಕೋಮುಗಲ್ಬೆ ಹಾಕಿ ಒಂದೇ ಉದ್ದೇಶ ಅದ. ಅದಕ್ಕಾಗಿ ಮತ್ತೊಮ್ಮೆ ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಇವರು ಸೋಮೂರ್ತಿ ಅವರ ಮೇಲೆ ಅವರು ಪ್ರಕರಣ ಮಾಡಬೇಕು ಮತ್ತು ಪ್ರಕರಣ ಆಗಬೇಕು ಅವರ ಮೇಲೆ ಮತ್ತು ಇದು ಜೇರ್ಕರ್ತ ಇವರು ಹೀಗೆ ಸುಮ್ಕುತ್ತಾರೆ ಜಿಲ್ಲಾಡಳಿತ ಈ ನಗರದಲ್ಲಿ ಜಿಲ್ಲೆಯಲ್ಲಿ ಏನಾದರೂ ಅನಾಹುತ, ಯಾಕಂದ್ರೆ ಎಲ್ಲ ಸಮಾಜದಲ್ಲಿ ಕೂಡ ಕುತಂತ್ರದ ಯುವಕರು ಇರ್ತಾರೆ ಬಹಳ, ಆ ಸಮಾಜದಲ್ಲಿ ಇರ್ತಾರೆ ಈ ಸಮಾಜದಲ್ಲಿ ಇರ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆಗಿ ಈ ಜಿಲ್ಲೆಯಲ್ಲಿ ಬಿಜಾಪುರ ನಗರದಲ್ಲಿ ಅಶಾಂತಿ ಉಂಟು ಮಾಡಿ ಕೋಮು ಗಲಭೆಗೆ ಅವಕಾಶ ಏನಾದರೂ ಆದರೂ ಅಥವಾ ಏನಾದರೂ ಮುಂದೆ ಅನಾಹುತ ಆದ್ರೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನೇರ ಹೊಣೆಗಾರಾಗ್ತವೆ. ಅದಕ್ಕಾಗಿ ನಾನು ಅವರಲ್ಲಿ ಮತ್ತೊಮ್ಮೆ ನನ್ನ ವಿನಂತಿ ಇದೆ, ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾಡಳಿತಕ್ಕೆ ತಕ್ಷಣ ಸೋಮೂರ್ತಿ ಅವರ ಮೇಲೆ ಒಂದು ಪ್ರಕರಣ ದಾಖಲು ಮಾಡಬೇಕು,
ಮತ್ತು ಇದಕ್ಕೆ ಅವರಿಗೆ ಇಂತ ಎಲ್ಲ ಹೇಳಿಕೆಗಳಿಗೆ ಕಡಿವಾಣ ಹಾಕಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮತ್ತೊಮ್ಮೆ ಆಗ್ರಹಿಸುತ್ತೇನೆ. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗೆ ಸರ್ಕಾರದ ಗಮನ ಸೆಳೆದು ಬರುವ ಬಜೆಟ್ ಅಧಿವೇಶನದಲ್ಲಿ ಜ್ವಲಂತ ಸಮಸ್ಯೆಗೆ ಪರಿಹಾರಕ್ಕೆ ಸಹಕರಿಸುವಂತೆ ಹೇಳಿದರು. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ನಾಗ್ತಾನ್ ಮತಕ್ಷೇತ್ರದ ಶಾಸಕರಾದ ದೇವಾನಂದ್ ಚೌಹಾಣ್ ಮಾತನಾಡಿ, ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದಲ್ಲಿರುವ ಅತ್ಯಂತ ಹಿಂದುಳಿದ ಪ್ರದೇಶವಾಗಿವೆ. ಇಲ್ಲಿ ಮೂಲಭೂತ ಸೌಕರ್ಯಗಳಾದ ನೀರು, ರಸ್ತೆ, ವಿದ್ಯುತ್, ವಸತಿ, ಶಿಕ್ಷಣ ಹೀಗೆ ಹಲವಾರು ಸಮಸ್ಯೆಗಳು ದಶಕಗಳಿಂದ ಪರಿಹಾರ ದೊರಕದೆ ಸಮಸ್ಯೆಗಳಾಗಿಯೇ ಉಳಿದಿವೆ. ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾನು 4 ವರ್ಷಗಳಿಂದ ಸತತವಾಗಿ ಪ್ರಯತ್ನಿಸುತ್ತಿದ್ದೇನೆ. ಸರ್ಕಾರದ ಇಚ್ಛಾಶಕ್ತಿ ಹಾಗೂ ಆಸಕ್ತಿ ಕೊರತೆಯಿಂದಾಗಿ ಸಮಸ್ಯೆಗಳಿಗೆ ಮುಕ್ತಿ ದೊರಕದೆ ಜ್ವಲಂತವಾಗಿವೆ. ಈ ಸಮಸ್ಯೆಗಳಿಗೆ ತಕ್ಕ ಮಟ್ಟಿಗೆ ಆದರೂ ಪರಿಹಾರ ದೊರಕಬೇಕು. ಬರುವ ಬಜೆಟ್ ಅಧಿವೇಶನದಲ್ಲಿ ಈ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಸಹಕರಿಸುವಂತೆ ತಿಳಿಸಿದರು. ಇವತ್ತು ಬರುವ ಬಜೆಟ್ ಅಧಿವೇಶನ ನಾಗ್ತಾನ್ ವಿಧಾನಸಭಾ ಕ್ಷೇತ್ರ ಸಂಬಂಧಿಸಿದಂತೆ ಮಹತ್ವ ಯೋಜನೆಗಳ ಬೇಡಿಕೆಗಳು ಹಾಗೂ ಅನುದಾನ ತಾರತಮ್ಯ ನಿವಾರಿಸಿ ಅಭಿವೃದ್ಧಿಗೆ ಆದ್ಯತೆ ನೀಡುವ ಬಗ್ಗೆ ಇವತ್ತು ಸರ್ಕಾರದ ಮೇಲೆ ನಾವು ಒತ್ತಡ ಕೂಡ ಇವತ್ತು ಮಾಡ್ತಾ ಇದ್ದೀವಿ ಸರ್. ನಾಗ್ತಾನ್ ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದು ಇವತ್ತದು ತಮಗೆಲ್ಲರಿಗೂ ಗುರುತಿರತಕ್ಕಂಥದ್ದು. ಆನಂತರ 2018ರಲ್ಲಿ ಅತ್ಯಂತ ಪ್ರತಿಷ್ಠೆಯ ಒಂದು ಕಣವಾಗಿ ಅದು ಗೋಚರವಾಗಿದ್ದು ಕೂಡ ತಮಗೆ ಗುರುತು. ಇವತ್ತು ಒಂದು ನಾನು ನಿರೀಕ್ಷೆ ಇಟ್ಟಿದ್ದೇನೆ ಅಲ್ಲಿ ಕ್ಷೇತ್ರದ್ದು, ಯಾಕಂದ್ರೆ ನಮ್ಮ ವಿರುದ್ದ ಅತ್ಯಂತ ಪ್ರಭಾವಶಾಲಿ ಆಗಿರ್ತಕ್ಕಂಥ ನಾಯಕರ ಚಿರಂಜೀವಿ ಅವರು ನಿಂತಿದ್ರು, ಅವರು ಕೂಡ ಸೋಲನ್ನು ಅನುಭವಿಸಿದ್ರು. ಆನಂತರ ಉನ್ನತ ಮಟ್ಟಕ್ಕೆ ಅವರು ಏರಿದ ನಂತರ ನಾನು ಬಹಳಷ್ಟು ಖುಷಿಪಟ್ಟಿದ್ದೇನೆ. ನಮ್ಮ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಬರಬಹುದು, ಆನಂತರ ಕ್ಷೇತ್ರದ ಅಭಿವೃದ್ಧಿ ಆಗಬಹುದು, ಆನಂತರ ತಮ್ಮ ಮಕ್ಕಳ ಒಂದು ಮುಂದಿನ ರಾಜಕೀಯ ಭವಿಷ್ಯಕ್ಕೋಸ್ಕರ ಕ್ಷೇತ್ರಕ್ಕೆ ಅನುದಾನ ಹರಿದು ಬರಬಹುದು ಅಂತೇಳಿ ಒಂದು ವಿಚಾರ ನಾವು ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಟಿದ್ದೇವೆ ಅದನ್ನು. ಆನಂತರ ಅದು ಬರುತ್ತಾ ಸಂಪೂರ್ಣವಾಗಿ ಅದು ಕನಸು ಕನಸಾಗಿ ಉಳಿದ ಹಾಗೆ ಅದು ನನಸಾಗುವಂತ ಕೆಲಸ ಆಗಲಿಲ್ಲರಿ. ಅದನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ಎಷ್ಟೋ ಬಜೆಟ್ 1000 ಕೋಟಿಗಳ ಬಜೆಟ್ ಅನ್ನು ಕೂಡ ನಾವು ಇಟ್ಟಿದ್ದೇವೆ. ಅದನ್ನ ಹಿಂದಕ್ಕೆ ಬಿಡುವಂತದ್ದು ಕೆಲಸ ಮಾಡಿದ್ರ ಹೊರತಾಗಿ ಆದರೆ ಅದನ್ನ ಜನತೆಗೆ ಮಾಡಿರ್ತಕ್ಕಂಥ ನಾಗ್ತಾನ್ ಮತಕ್ಷೇತ್ರದ ಜನತೆಗೆ ಮಾಡಿರ್ತಕ್ಕಂಥ ಅನ್ಯಾಯ ಮಾಡಿದ್ದರ ಹೊರತಾಗಿ ಅದನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಯಾವುದೇ ರೀತಿಯಿಂದ ಇಲ್ಲಿವರೆಗೆ ಸಹಕಾರ ಸಹಿತ ಆಗಲಿಲ್ಲ. ಆನಂತರ ಪ್ರಥಮ ಬಾರಿಗೆ ಉನ್ನತ ಅತ್ಯಂತ PWD ಖಾತೆ ಸಹಿತ ವಹಿಸಿಕೊಂಡ್ರು. ಆನಂತರ ಈಗ ನೀರಾವರಿ ಕ್ಷೇತ್ರ ಕೂಡ ಅವರು ಈಗ ಉನ್ನತ ಮಟ್ಟದಲ್ಲಿ ಇದ್ದಾರೆ. ಮೇನ್ ನಾಗ್ತಾನ್ ಮತಕ್ಷೇತ್ರದಲ್ಲಿ ಬರತಕ್ಕಂಥ ಕೆನಾಲು, ಯಾಕಂದ್ರೆ 10 ವರ್ಷಗಳ ಸತತವಾಗಿ ನಡ್ಕೊಂಡು ಬಂದಿರತಕ್ಕಂಥ ಕೆನಾಲ್ ಸರ್ ಅದು. ಇವತ್ತು ಚಿಮ್ಮಲ್ಗಿ ಇರಬಹುದು, ಇವತ್ತು ಕೃಷ್ಣಾ ಮೇಲ್ದಂಡಿ ಆಗಿರಬಹುದು, ಇವೆಲ್ಲ ಏನು ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂಥ ಕೆನಾಲ್ಗಳು ಎಲ್ಲ ಅರ್ಧಂಬರ್ಧ ಆಗಿಬಿಟ್ಟವ್ರು. ಅದನ್ನು ಮೈನರ್ ಕೆಲಸಗಳು, ಆ ರೈತರ ಮನವೊಲಿಸಿ ಮಾಡುವಂಥ ಕೆಲಸಗಳು ಇವ. ಅದನ್ನು ಮಾಡಿದರೆ ಇನ್ನೂ ಎಷ್ಟೋ ರೈತರಿಗೆ ಅನುಕೂಲ ಆಗುವಂಗ ಮತ್ತು ಕ್ಷೇತ್ರಕ್ಕೆ ಅನುಕೂಲ ಆಗುವಂಗ ಒಂದು ಕೆಲಸ ಆಗ್ತದೆ. ಹಿಂದಿನ ಒಂದು ಮಾಜಿ ಸಚಿವರು ಇವತ್ತು ಅವರು ಒಂದು ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಬಕ್ಷಿ ನೀರು ಜಿಲ್ಲೆಗೆ ಕೊಡ್ರಿ ಅಂತ ಹೇಳಿದ ಪ್ರಕಾರ ಅವರು ಇಡೀ ಜಿಲ್ಲೆಗೆ ಹಸಿರು ಕ್ರಾಂತಿ ಮಾಡುವಂಥದ್ದು ಕೆಲಸನ ಅವರು ಮಾಡಿದರು. ಆದರೆ ಈಗಿದ್ದವರು ಮಾತ್ರ ಅದಕ್ಕೆ ಇರತಕ್ಕಂಥ ಸಣ್ಣ ಪುಟ್ಟು ಟೆಕ್ನಿಕಲ್ ಸಮಸ್ಯೆಗಳನ್ನು ಬಗೆಹರಿಸಲು ಕೂಡ ವಿಫಲವಾಗಿದ್ದಾರೆ. ಇದನ್ನು ಬಹಳಷ್ಟು ನಾನು ಗಂಭೀರವಾಗಿ ಆರೋಪ ಮಾಡ್ತೀನಿ. ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಕೂಡ ಮಾಡ್ಕೋತೀನಿ. ಇದನ್ನು ಸಪರೇಟ್ ಒಂದು ತನಿಖಾ ತಂಡನ ಮಾಡಿ ಎಲ್ಲಿ ಕಳಪೆ ಕಾಮಗಾರಿಕೆ ಆಗಿದೆ ಮತ್ತು ಎಲ್ಲಿ ಸಮಸ್ಯೆಗಳನ್ನಾಗಿದೆ ಇವತ್ತು ಅಧಿಕಾರಿಗಳನ್ನು ತಗೊಂಡು ನಾನು ಸಂಪೂರ್ಣವಾಗಿ ಎಲ್ಲ ಕೆನಾಲ್ಗಳನ್ನು ತಿರುಗಾಡಿದಿರ್ತಾರೆ. ಬಹಳ ಸಣ್ಣ ಪುಟ್ಟು ಒಂದು ರಸ್ತೆ ರೈತರಿಗೆ ಬೇಕಾಗಿರ್ತದೆ ಅವ್ರು ಕೊಡಲಾರ್ದಕ್ಕ ಅದನ್ನ ಅಷ್ಟೇ ಹೋಲ್ಡ್ ಮಾಡಿರ್ತಕ್ಕಂಥದ್ದು. ಆ 20 ಫೂಟ ಮಣ್ಣನ್ನು ಅಗೆದಿದ್ರೆ ಮತ್ತೆ ಎಷ್ಟೋ ಕಿಲೋಮೀಟರ್ ನೀರು ರೈತರಿಗೆ ಸಿಗುವಂಥದ್ದು. ಇಂಥ ಸಣ್ಣ ಪುಟ್ಟು ಟೆಕ್ನಿಕ್ ಸಮಸ್ಯೆ ಇರುವುದರಿಂದ ಇದು 10 ವರ್ಷಗಟ್ಟಲೆ ನೋಡಿ ಸರ್, ಇದು 10 ವರ್ಷಗಟ್ಟಲೆ ಹಂಗೆ ನೆನಗುದ್ದಿ ಬಿದ್ದಿದ್ರೆ ಅದನ್ನು. ಹಾಗಾದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇವತ್ತು ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಇವತ್ತು ಜನಪ್ರತಿನಿಧಿಯಾಗಿ ನಾವು ಏನು ಅವ್ರಿಗೆ ಮನವಿ ಮಾಡುವಂಥದ್ದು ಒಂದು ಕವಡೆ ಕಾಸಿನ ಕಿಮ್ಮತ್ ಸಹಿತ ಇರಲಾರ್ದಂಗೆ ಆಗಿಬಿಟ್ಟಿದ್ರು. ಅದನ್ನು ಇದನ್ನು ದಯಮಾಡಿ ಇವತ್ತು ಬಹಳಷ್ಟು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಈ ಸಣ್ಣ ಪುಟ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಂತೇಳಿ. ಆನಂತರ 2020ಕ್ಕೆ ಟೆಂಡರ್ಗಳು ಆದರು. ಇವತ್ತು ಕನ್ನೂರು ಬ್ರಾಂಚ್ ಕೆನಾಲ್ಗಳು ಟೆಂಡರ್ ಆದ್ರಿ. ಆನಂತರ ಭೀಮಾ ನದಿಗೆ ಅಡ್ಡಲವಾಗಿರ್ತಕ್ಕಂಥ ಉಮ್ರಾಣಿ
ಬ್ಯಾರೇಜ್ ಕೂಡ ಇವತ್ತು ಸ್ಯಾಂಕ್ಷನ್ ಆಯ್ತು ಆ ಸಮ್ಮಿಶ್ರ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆಗಿದೆ ಸೌಜನ್ಯಕ್ಕೆ ನಾವು ಪೂಜೆಗೆ ಸಹಿತ ಕರೀಲಿಲ್ಲ ರೀ ಶಿಷ್ಟಾಚಾರ ಸಹಿತ ಅಲ್ಲಿ ಉಲ್ಲಂಘನೆ ಮಾಡಿದ್ರು ಈ ರೀತಿಯಾಗಿರ್ತಕ್ಕಂಥದ್ದು ಆಡಳಿತನ್ನ ಬೇಕಾಗಿಲ್ಲರಿ ಮತ್ತು ಅವರು ಹಿಂಬಾಲಕರಿಗೆ ಅದನ್ನು ಗುತ್ತಿಗೆ ಕೊಡೋದು ಈಗ ಟೆಂಡರ್ ಯಾರ ಹೆಸರಲ್ಲೇ ಮಾಡಿರ್ತಾರೆ ಅವರು ಹಿಂಬಾಲಕರಿಗೆ ಗುತ್ತಿಗೆ ಕೊಡೋದು ಇವತ್ತು ಸಾತಲ್ಗಾಂ ರಸ್ತೆ ಆಗಲಿ ಇವತ್ತು ಕೆನಾಲ್ ಕಣ್ಣೂರ್ ಕೆನಾಲ್ ಆಗಲಿ ಎಲ್ಲ ಹಿಂಬಾಲಕರಿಗೆ ಕೊಟ್ಟು ಅದನ್ನು ಅಧಿಕಾರಿಗಳು ಮಾತಾಡಕ್ಕೆ ಅನಿಸ್ತಾರೆ ಅದನ್ನು ಹಿಂಬಾಲಕರಿಗೆ ಕೊಟ್ಟರೆ ಕಳಪೆ ಮಟ್ಟದ ಕೆಲಸ ಆಗ್ತದೆ ಕಳಪೆ ಮಟ್ಟದಾಗಿದ್ದು ಯಾರೇ ಕೇಳಿದರೆ ಅಧಿಕಾರಿಗಳು ಅದನ್ನು ತಲೆ ಕೇಳಿಸ್ಕೊಳಂಗೆ ಯಾಕಂದ್ರೆ ಹಿಂದೆ ಬೇಲಿನೇ ಎದ್ದು ಹೊಲ ಮೇಯುವಾಗ ಈಗ ಅದರ ಅಂಜಿಕೆ ಯಾರಿಗೆ ಇರ್ತದೆ ಅದನ್ನು ಆ ಪರಿಸ್ಥಿತಿ ಕೋಲಾರ ಪಟ್ಟಣದ ಬ್ರಿಡ್ಜ್ ಬಳಿ ಬೈಕ್ ಹಾಗೂ ವಾಹನ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಬ್ರಿಡ್ಜ್ ಬಳಿ ಬೈಕ್ ಹಾಗೂ ವಾಹನ ಡಿಕ್ಕಿಯಾಗಿರುವ ಘಟನೆ ನಡೆದಿದ್ದು ಬೈಕ್ ಸವಾರ ಶ್ರೀಶೈಲ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಬೈಕ್ ಹಿಂಬದಿ ಇರುವ ಸವಾರನಿಗೆ ಸಣ್ಣ ಪುಟ್ಟ ಗಾಯಾಳುಗಳಾಗಿ ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ ಇನ್ನು ಬೈಕ್ ಡಿಕ್ಕಿ ಮಾಡಿದ ವಾಹನ ಚಾಲಕ ವಾಹನ ಸಮೇತ ಎಸ್ಕೇಪ್ ಆಗಿದ್ದಾನೆ ಕೋಲಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ನನ್ನ ಜೊತೆ ರಂಜಾನ್ ಮತ್ತು ಬಕ್ರಿ ಹಬ್ಬದಲ್ಲಿ ನಮಾಜ್ ಮಾಡಿದ್ದೀರಾ ಅವಾಗೇನಾದರೂ ನೀವು ಮತಾಂತರವಾಗಿದ್ರಾ ಎಂದು ಯತ್ನಾಳ್ಗೆ ಮಾಧ್ಯಮ ಮೂಲಕ ಪ್ರಶ್ನಿಸಿದ ಮುಲ್ಲಾ ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮೋಸಿನ್ ಮುಲ್ಲಾ ಮಾತನಾಡಿ ಬಿಜೆಪಿಯಲ್ಲಿ ಸಾಕಷ್ಟು ಜಾತ್ಯತೀತ ನಾಯಕರು ಇದ್ದಾರೆ ಉನ್ನತ ಮಟ್ಟ ನಾಯಕರು ಈ ರೀತಿ ಅವಹೇಳನಕಾರಿ ಮಾತನಾಡುವುದು ಸಮಾಜಕ್ಕೆ ಅಶಾಂತಿ ಮೂಡಿಸುವುದು ಸೌಹಾರ್ದತೆ ಕೆಡಿಸುವಂತಹ ಕೆಲಸ ಯಾವ ಬಿಜೆಪಿ ನಾಯಕರು ಮಾಡಿಲ್ಲ ರಂಜಾನ್ ಮತ್ತು ಬಕ್ರಿ ಹಬ್ಬದಲ್ಲಿ ನೀವು ಕೂಡ ನನ್ನ ಜೊತೆ 4-5 ಸಾರಿ ನಮಾಜ್ ಮಾಡಿದ್ದೀರಿ ಅವಾಗೇನಾದರೂ ಮತಾಂತರವಾಗಿದ್ರಾ ಎಂದು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡಿದರು ಇನ್ನು 10 ವರ್ಷ ಮೇಲೆ ಗತಿಸಿದರೂ ನಗರದಲ್ಲಿ ಪಾಕಿಸ್ತಾನ ಧ್ವಜ ಯಾರು ಹಾರಿಸಿದರು ಅನ್ನುವುದನ್ನು ಇನ್ನುವರೆಗೆ ತನಿಖೆಯಾಗಿಲ್ಲ ಪಾಕಿಸ್ತಾನ ಧ್ವಜ ಹಾರಿಸಿದ ಬಗ್ಗೆ ತನಿಖೆ ಮಾಡಿ ಅವರ ಮೇಲೆ ಕ್ರಮ ಜರುಗಿಸಿ ಅವರನ್ನು ದೇಶದಿಂದ ಹೊರಗೆ ಹಾಕಬೇಕು ಅಂತ ಯತ್ನಾಳ್ ಅವರು ಅದರ ಬಗ್ಗೆ ಇನ್ನುವರೆಗೂ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಎಂದು ಆಗ್ರಹಿಸಿದರು ಬಿಜೆಪಿಯಲ್ಲಿ ಸಾಕಷ್ಟು ಜಾತ್ಯತೀತ ನಾಯಕರು ಇದ್ದಾರೆ ಉನ್ನತ ಮಟ್ಟದ ನಾಯಕರು ಕೂಡ ಬಹಳಷ್ಟು ಜಾತ್ಯತೀತರಿದ್ದಾರೆ ಸೆಕ್ಯುಲರ್ ಪಾರ್ಟಿ ಬಿಜೆಪಿ ಪಕ್ಷದೊಳಗೂ 100-75% ಜನ ಸೆಕ್ಯುಲರ್ ಇದ್ದಾರೆ ಈಗ ನಾವು ಉದಾಹರಣೆ ಹೇಳಬೇಕಾದ್ರೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ನೋಡ್ರಿ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಆಗಲಿ ಮತ್ತು ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರಾಗಲಿ ಮತ್ತು ನಮ್ಮ ಜೋಶಿ ಅವರಾಗಲಿ ಅನಂತಕುಮಾರ್ ಅವರು ಹೋದರು ಮತ್ತು ಸಾಕಷ್ಟು ನಾಯಕರು ಏನು ಬಿಜೆಪಿ ಒಳಗೆ ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಇದ್ದರು ಅವ್ರು ಯಾವ ಥರದ್ದು ಇಂಥವು ಅವಹೇಳನಕಾರಿ ಮಾತಾಡೋದಾಗಲಿ ಒಂದು ಸಮಾಜಕ್ಕಾಗಲಿ ಇನ್ನಿತರ ಅಶಾಂತಿ ಮೂಡಿಸುವಂತಾಗಲಿ ಇಂಥವೆಲ್ಲ ಸೌಹಾರ್ದತೆ ಕೆಡಿಸುವಂಥ ಕೆಲಸ ಯಾವ ಬಿಜೆಪಿ ನಾಯಕರು ಮಾಡ್ತಾ ಇಲ್ಲ ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ತಮ್ಮ ನೋಡಿದಾಗೆ ಸಾಕಷ್ಟು ಶಾಸಕರು ಸಂಸದರವರ ಮಂತ್ರಿಗಳಾಗಲಿ ಯಾರೂ ಒಬ್ಬರು ಈ ರೀತಿ ಹೇಳಿಕೆ ಕೊಡೋದು ಯಾಕೆ ಇವ್ರು ಹಿಂಗಾಗಿ ಮಾಡ್ಲಾಕತ್ತಾರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತು ಇನ್ನೊಂದು ವಿಚಾರ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಸಾವಿರ ಪರವಾಗಿ ಮಾತಾಡ್ತಾರೆ ಅವರು ಮತಾಂತರ ಆಗಿರ್ಬೋದು ಅಂತ ಅಂದರು ನಾನು ಇದು ಒಂದು ಪರವಾಗಿ ಮಾತಾಡಿದ್ರೆ ಅಥವಾ ಯಾವುದರ ಒಂದು ಸಮಾಜಕ್ಕೆ ಒಂದು ಅವರೇನು ಜಾತ್ಯತೀತವಾಗಿ ಮಾತಾಡಿದ್ದಾರೆ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ತಾವು ಈ ಹಿಂದೆ ಕಬ್ಬಿಗೆ ಮತ್ತು ಶಾಲ್ ಹಾಕೊಂಡು ನನ್ನ ಜೊತೆನೇ 4-5 ಸಲ ನಮಾಜ್ ಬಿದ್ದಿರಿ ಜುಮಾ ಮಸೀದಿಯೊಳಗೆ ಏನು ಮತ್ತು ಅವಾಗ ತಾವೇನು ಮತಾಂತರ ಆಗಿದ್ರೇನು ಈಗೇನ್ರೆ ಗರ್ವಾಪ್ಸಿ ಆಗಿರೇನು ನಾನು ಅವ್ರ ಪ್ರಶ್ನೆ ಕೇಳಬೇಕಾಗ್ತದೆ ಯಾಕಂದ್ರೆ ನಮ್ಮಲ್ಲಿ ನನ್ನ ಮಗ್ಗಲು ನಿತ್ಯ ನಮಾಜ್ ಮಾಡೋಲ್ಲ ಸತ ನಾನೇ ಕರ್ಕೊಂಡು ಹೋದ ಅವನಿಗೆ ನಾನೇ ಇದ್ದೀನಿ ಅದಕ್ಕೆ ಉತ್ತರದ್ದು ಇದು ಈ ರೀತಿ ಇದು ತಪ್ಪು ಕಲ್ಪನೆ ಇರ್ತೀವಿ ಜುಮಾ ಮಸೀದಿ ಒಳಗೆ ರಂಜಾನ್ ಮತ್ತು ಬಕ್ರೀದ್ ಹಬ್ಬಕ್ಕೆ ನನ್ನ ಜೊತೆ ನನ್ನ ಪಕ್ಕದಲ್ಲಿ ನಿಂತು ಎಸ್ ಕೆ ಬಳ್ಳಿ ಬರೋ ಜಿಲ್ಲಾಧಿಕಾರಿ ಮಂತ್ರಿ ಒಂದು ಸಂದರ್ಭದಲ್ಲಿ ಅವಾಗ ಅವರು ಇದು ಬಂದಿದ್ರು ನನ್ನ ಪಕ್ಕದಲ್ಲಿ ನಿಂತು ನಮಾಜ್ ಮಾಡ್ಯಾರ ಇವರು ಕಬ್ಬಿಗೆ ಹಾಕೊಂಡು ಜುಮಾ ಮಸೀದಿ ಒಳಗೆ ಅದನ್ನ ಒಳಗಡೆ 4 ಸಲ ಒಂದು ಮತ್ತು ಈ ರೀತಿ ಹಂಗಂತ ಅವ್ರು ಮಾಡಿಲ್ಲ ಇದು ಮಾಡಿಲ್ಲಲ್ಲ ಕೆಲವೊಬ್ಬರು ಈಗ ಅದೇ ಯಾವುದೋ ಒಂದು ನಾವು ಸೆಕ್ಯುಲರ್ ಆಗಿದ್ರೆ ಸೆಕ್ಯುಲರ್ ಆಗಿದ್ರೆ ಈ ರೀತಿ ಒಬ್ಬರು ಬರೀ ಸಾವಿರ ಇದು ಮಾಡ್ಯಾರೇನು ಇವರ ಮತಾಂತರ ಆಗ್ಯಾರೇನು ಅವರು ರಾಹುಲ್ ಗಾಂಧಿ ಅವ್ರು ಸಾವಿರ ಹುಟ್ಟಾನೇನು ಅವ ಇವ ಇದ ಕೊಟ್ಟಾನೇನು ಅಂದ್ರೆ ಇಂಥವೆಲ್ಲ ವಿಚಾರಗಳನ್ನು ಹೇಳಿದ್ರಿಂದ ಇವು ಅಶಾಂತಿ ಮಾಡುವಂಥ ಕೆಲಸ ಆಗ್ತದೆ ಅದಕ್ಕೆ ದಯವಿಟ್ಟು ಇಂಥವೆಲ್ಲ ನಿಲ್ಲಿಸಬೇಕು ಮತ್ತು ಇನ್ನೊಂದು ನಾನು ಅದರ ಜೊತೆಗೆ ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇನ್ನೊಂದು ನನ್ನ ಮನವಿ ಏನಂದ್ರೆ
ಇನ್ನೂ 10 ವರ್ಷ ಮೇಲೆ ಗತಿಸಿದರು ಬುಜಾಪುರದಲ್ಲಿ ಪಾಕಿಸ್ತಾನ ಸೇನೆ ಯಾರು ಹರಿಸಿದ್ರು ಅನ್ನೋದು ಇನ್ನೂರಿಗೆ ತನಿಖೆ ಆಗಿಲ್ಲ ಸಿಂಧಿಗಿದಾಯಿತು ಆಮೇಲೆ ಪ್ರಕರಣ ದಾಖಲಾಗಿ ಎಲ್ಲ ಇದು ಆಗಿಲ್ಲ ಮುಗಿತು ಅವಾಗ ಒಬ್ಬ ಆರ್ಎಸ್ಎಸ್ ಕಾರ್ಯಕರ್ತ ಏನು ಮಾಡಿದ್ದ ಅದೆಲ್ಲ ಕರೆಕ್ಟ್ ಪ್ರಮಾಣ ತನಿಖೆ ಮಾಡಿದ್ರು ಅದು ಬುಜಾಪುರದ ಎರಡು ಕಡೆ ಅದನ್ನು ಹಗಲತ್ತದು ಜೆಂಡಾ ಒಂದು ಬೆಳಿಗ್ಗೆ ತಿಪ್ಪುಸ್ತಾನ್ ಚೌಕ ಮತ್ತು ಮನೆಗಳ ಅಗಸಿ ಮೇಲೆ ಹಚ್ಚಿದಾಗ ಇದು ಇನ್ನೂರಿಗೆ ತನಿಖೆ ಯಾಕಾಗಿಲ್ಲ ಇದು ಮರಳು ಏನಾದ್ರೂ ಇದಕ್ಕೆ ನಾನು ಸಿಬಿಐ ತನಿಖೆ ಆಗಬೇಕು ಇಲ್ಲದನ್ನು ಇದು ಯಾಕಂದ್ರೆ ಇದಕ್ಕೆ ಬಿಜೆಪಿ ಸರ್ಕಾರ ಇದರಿಂದ ಇದು ಆಗ್ತಾ ಇಲ್ಲ ಅವಾಗ ಯಡಿಯೂರಪ್ಪ ಅವರು ಸಿಎಂ ಇದ್ದಾಗ ಅದು ಮೊಟ್ಟ ಮೊದಲು ಕಳಿಸಿದ್ರು ಆ ಟೈಮ್ಕ ಬಸನಗೌಡರು ಅದಕ್ಕೆ ಅವರು ಇವರೇ ಅವಾಗಿದ್ದಾಗ ಇಂಥ ಯಾಕೆ ಅವರೇ ಆಗ್ರಹ ಮಾಡಲಿಲ್ಲ ಬಸನಗೌಡರು ಉಳುಕಿದ ವಿಷಯವಾಗಿ ಪಾಕಿಸ್ತಾನ ಅದು ಇದು ಭಾಳ ಮಾತಾಡ್ತಾರೆ ಒಂದು ದಿವಸದಲ್ಲಿ ಪಾಕಿಸ್ತಾನ ಜೆಂಡಾ ಹಾರಿಸಿದ್ರ ಬಗ್ಗೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಿ ಅವರಿಗೆ ದೇಶದಿಂದ ಹೊರಗೆ ಹಾಕಬೇಕಂತೇಳಿ ಬಸನಗೌಡರು ಯತ್ನಾಳವ್ರು ಯಾಕೆ ಇನ್ನೋರಿಗೆ ಅದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ವಿಜಯಪುರ ನಗರದಲ್ಲಿ ಅವ್ರು ಇರುವಂತಹ ಸ್ಥಳದಲ್ಲಿ ಪಾಕಿಸ್ತಾನ ಮತ್ತೆ ಏನು ನೈತಿಕತೆ ಅದ ಅವ್ರಿಗೆ ಬೇರೆ ಇದಕ್ಕೆ ಹೇಳಕ್ಕೆ ವಿಜಯಪುರ ಶಹರದಲ್ಲೇ ಪಾಕಿಸ್ತಾನ ಜೆಂಡಾ ಆಚಾರ ಮತ್ತೆ ಯಾಕೆ ಅವ್ರು ಇನ್ನೂರಿಗೆ ಮೌನ ಯಾಕೆ ಅದಾರ ಒಬ್ಬ ಶಾಸಕರಾಗಿ ಎಷ್ಟು ದಿವಸಕ್ಕೆ 10-20 ಸಲ ಎದ್ರ ಪಾಕಿಸ್ತಾನ ಮಕ್ಕೊಂಡ್ರ ಪಾಕಿಸ್ತಾನ ಬರ ಪಾಕಿಸ್ತಾನ ಪಾಕಿಸ್ತಾನ ಹೆಸರು ಎಷ್ಟು ಪ್ರೀತಿ ಆದಂತ ಪಾಕಿಸ್ತಾನ ಇದ್ರ ಮೇಲೆ ನಮಗೆ ಸಮಸ್ಯೆ ಬರಲಾಗುತ್ತದೆ ಎಲ್ಲಿ ಇಂಥ ವ್ಯಕ್ತಿಗಳಿಗೆ ಕೆಲವು ಇವ್ರು ಭಯೋತ್ಪಾದಕರು ಅಂತ ನಾವು ಇವ್ರಿಗೆ ಹೇಳಬೇಕಾಗ್ತದೆ ಇವ್ ಏನದ ಭಯೋತ್ಪಾದಕರಂದ್ರೆ ಬರೀ ಅಲ್ಲಿ ಗನ್ ಹಿಡ್ಕೊಂಡು ಯಾರೇ ಒಂದು ಮುಖಕ್ಕೆ ಇದು ಮಾಡಿಕೊಂಡು ಗನ್ ಹಿಡ್ಕೊಂಡು ಬಂದು ತಿರುಗಾಡ್ರೆ ಭಯೋತ್ಪಾದಕ ಅದಲ್ಲ ಈ ಏನು ಸಮಾಜದಲ್ಲಿ ಸಾಮರಸ್ಯ ಕೆಡಿಸುವಂತದ್ದು ಈ ಸಮಾಜದಲ್ಲಿ ಈ ಅಶಾಂತಿ ಹುಟ್ಟಿಸೋರು ಏನದ ಇವರು ಭಯೋತ್ಪಾದಕರು ಇಂಥವ್ರಿಗೆ ಇವ್ರ ಮೇಲೆ ಮೊದಲು ಇಲ್ಲಿ ಆಕ್ಷನ್ ಆಗಬೇಕು ಮತ್ತು ನನಗೆ ಅಲ್ಲಿ ಸಮಸ್ಯೆ ಬರಲಾಕತ್ತಂದ್ರೆ ಇವರು ನಮ್ಮ ವೈರಿ ದೇಶಗಳೇನು ಪಾಕಿಸ್ತಾನ ಚೈನಾಗಿನ ಅದಲ್ಲ ಈ ದೇಶದಲ್ಲಿ ಅಶಾಂತಿ ಮೂಡಿಸ್ಲಕ್ಕ ಇದೇ ಒಂದೇ ದಾರಿ ಅಂತೇಳಿ ಕೆಲವೊಬ್ಬರಿಗೆ ಇಂಥ ಕೆಲವು ವ್ಯಕ್ತಿಗಳಿಗೆ ಏನಾದರೂ ಈ ನಮ್ಮ ದೇಶದಲ್ಲಿ ದ್ವೇಷ ಹುಟ್ಟಿಸುವಂತ ಕೆಲಸ ಮಾಡ್ಲಿಕ್ಕೆ ಅಲ್ಲಿಂದ ಏನಾದ್ರೆ ಪ್ರೇರಣೆ ಇವ್ರಿಗೆ ಬರ್ತಾ ಇದೆ ಅಂತ ನನಗೆ ಸಮಸ್ಯೆ ಬರ್ತಾ ಇದೆ ಯಾಕಂದ್ರೆ ಬೇರೆಯವರು ಯಾರು ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಈ ನಮ್ಮ ಏನು ವೈರಿ ದೇಶಗಳಿಂದ ಇವ್ರಿಗೆ ಏನಾದ್ರೆ ಹಿಂದಿಂದ ಏನಾದ್ರು ಯಾಕಂದ್ರೆ ಮಾಜಿ ಕೇಂದ್ರ ಮಂತ್ರಿ ಇದ್ರು ಜಿಲ್ಲೆಯಾಗ ಅಲ್ಲಿ ಭಾಳ ಲಿಂಕ್ ಇತ್ತು ಅಲ್ಲಿ ಏನಾದ್ರು ಅದಕ್ಕಿದು ಕೇಂದ್ರ ಸರ್ಕಾರದ ಗುಪ್ತಚರ ದಳ ಏನು ಇಂಟೆಲಿಜೆನ್ಸ್ ಅದ ಕೇಂದ್ರದ್ದು ಅಲ್ಲಿಂದ ಕೂಡ ಇದಕ್ಕೆಲ್ಲ ಇವ್ರ ಮೇಲೆ ಚಲ ಈಗ ಇಂಥ ಏನು ನಮ್ಮ ನಾಡಿನಲ್ಲಿ ಇಂಥ ವ್ಯಕ್ತಿಗಳ ಮೇಲೆ ಇಂಥ ಇವರು ಚಲನವಲ ಮೇಲೆ ಒಂದು ನಿಗಾ ಇಡಬೇಕಂತೇಳಿ ನಾನು ಕೂಡ ಇದು ಇಂಟೆಲಿಜೆನ್ಸ್ ನಲ್ಲಿ ಒಂದು ಇನ್ವೆಂಟ್ ಮಾಡ್ತೇನೆ ಯಾಕಂದ್ರೆ ಹಿಂದೆ ಈಗ ಆಗಿದ್ದರಿಂದ ಆಗಿಬಿಡ್ತದೆ ಈ ದೇಶ ನಾಡ ಹಾಳಾಗ್ತದೆ ದೇಶ ಹಾಳಾಗ್ತದೆ ಆಮೇಲೆ ಮುಂದೆ ನಮ್ಮ ಇದೇನು ಬ್ರಿಟಿಷರೇನು ಡಿವೈಡ್ ಅಂಡ್ ರೂಲ್ ಪಾಲಿಸಿನ ಮಾಡಿ ಹೋಗಿದ್ರಲ್ಲ ಅಂತ ಕೆಲಸ ಇವ್ರು ಮಾಡ್ಲಾಕತ್ತಾರೆ ಅವರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಶಾಸಕ ಯತ್ನಾಳ್ ಮೇಲೆ ಶ್ವೇತ ಪತ್ರ ಹೊರಡಿಸಿ ಕ್ರಮ ತೆಗೆದುಕೊಳ್ಳಬೇಕೆಂದ ಜಿಲ್ಲಾ ಕನ್ವೇ ಅಧ್ಯಕ್ಷ ಈ ಬರುವ ಬಜೆಟ್ನಲ್ಲಿ ನಾಗ್ನಾನ್ ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಶಾಸಕ ದೇವಾನಂದ್ ಚವ್ಹಾಣ್ ಕೋಲಾರ ಪಟ್ಟಣದಲ್ಲಿ ಬೈಕ್ ಹಾಗೂ ವಾಹನ ಡಿಕ್ಕಿ ಸ್ಥಳದಲ್ಲಿಯೇ ಬೈಕ್ ಸವಾರನ ಸಾವು ನಗರದಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ ಪ್ರಕರಣವನ್ನು ಸಿಬಿಐ ತನಿಖೆ ಆಗಬೇಕೆಂದ ಎಂಎಂ ಮುಲ್ಲಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್ ಉತ್ತಮ ಹೇಳಿಕೆಗಾಗಿ